Hello friends, welcome to Mallard Recipes. ಫ್ರೆಂಡ್ಸ್ ಇವತ್ತು ನಾವು ಬಾಳೆ ಹೂವಿಂದ ಯಾವ ರೀತಿ ಪಲ್ಯವನ್ನು ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬ ವಿಟಮಿನ್ ಇರುವಂತಹ ಒಂದು ಪಲ್ಯ ಇದು ಹಾಗೆ ಅಷ್ಟೇ ಈಸಿಯಾಗಿ ಮಾಡ್ಕೊಳ್ಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಬನ್ನಿ ಹಾಗೆ ರೆಸಿಪಿ ಮಾಡೋದು ಹೇಗೆ ನೋಡೋಣ ಇದನ್ನ ಮಾಡಲಿಕ್ಕೆ ನಾನು ಒಂದು ಬಾಳೆ ಹೂವನ್ನು ತೊಗೊಂಡಿದ್ದೀನಿ ಇದನ್ನು ಕಿತ್ಬಿಟ್ಟು ಒಂದು ಮೂರ್ನಾಲ್ಕು ದಿನ ಆಗಿದೆ ನೋಡಿ ಮೂರು ನಾಲ್ಕು ದಿನ ಆದರೆ ಈ ಥರ ಕಪ್ಪಾಗುತ್ತೆ ಈ ರೀತಿ ಕಪ್ಪಾಗಿರೋದನ್ನು ನಾವು ಯೂಸ್ ಮಾಡಬಾರ್ದು ಸೊ ಮೇಲೆಯಿಂದ ಈ ರೀತಿ ದಡವನ್ನು ತೆಕ್ಕೊಳ್ಳೋಣ ಒಂದೊಂದಾಗಿ ದಡ ತೆಕ್ಕೊಳ್ತಾ ಹೋದಂಗೂ ಒಳಗಡೆ ನಮಗೆ ಹೂವು ಸಿಗ್ತಾ ಹೋಗುತ್ತೆ ಇದನ್ನು ನಾವು ಈ ಹೂವನ್ನು ನಾವು ಬಳಸ್ಕೊಳ್ಳೋದು ಪ್ರತಿಯೊಂದು ದಳನೂ ಇದೇ ರೀತಿ ಕಿತ್ಬಿಟ್ಟು ಇಟ್ಕೊಳ್ಳಿ ಈ ಹೂವಲ್ಲಿ ಪ್ರತಿಯೊಂದು ಹೂವಲನ್ನು ಕೂಡ ಒಂದು ಚಿಕ್ಕದಾದ ಒಂದು ಕಡ್ಡಿ ರೀತಿ ಇರುತ್ತೆ ಈ ರೀತಿ ಕಪ್ಪಿದೆ ನೋಡಿ ಈ ಕಡ್ಡಿ ರೀತಿ ಇರುತ್ತೆ ಇದನ್ನು ನಾವು ಪಲ್ಯಕ್ಕೆ ಬಳಸ್ಕೊಳ್ಬಾರ್ದು ತುಂಬ ಗಟ್ಟಿ ಇರುತ್ತೆ ಜೀರ್ಣ ಆಗೋದಿಲ್ಲ ನೀವು ಕೈಯಲ್ಲಿ ಕಟ್ ಮಾಡಿದರೂ ಕಟ್ ಆಗಲ್ಲ ಈವನ್ ಚಾಕುದಲ್ಲಿ ಕಟ್ ಮಾಡಲಿಕ್ಕೆ ಹೋದರೂ ಅಷ್ಟು ಈಸಿಯಾಗಿ ಕಟ್ ಆಗೋದಿಲ್ಲ ತುಂಬ ಗಟ್ಟಿ ಇರುವಂತಹ ಒಂದು ಕಡ್ಡಿ ಇದು ಹಾಗೆ ಒಂದು ತೆಳುವಾದ ಬಿಳಿ ಪದರ ಥರ ಇರುತ್ತೆ ನೋಡಿ ಇದು ಇದನ್ನು ಸಹ ನಾವು ತೆಗಿಬೇಕು ಪ್ರತಿಯೊಂದು ಹೂವಲ್ಲೂ ಇರುತ್ತೆ ಪ್ರತಿಯೊಂದು ಹೂವಲ್ಲೂ ಸಹ ನಾವು ನೀಟಾಗಿ ನಿಧಾನವಾಗಿ ತೆಕ್ಕೊಳ್ಬೇಕಾಗುತ್ತೆ ಇದೇ ರೀತಿ ಒಂದೊಂದು ದಳವನ್ನು ತೆಗೆದುಬಿಟ್ಟು ಒಂದು ಐದಾರು ದಳ ಮೇಲೆ ನೋಡಿ ಈ ರೀತಿ ವೈಟ್ ಕಲರ್ ಬರುತ್ತೆ ಈ ವೈಟ್ ಕಲರ್ ಬಂದಮೇಲೆ ನಾವು ಡೈರೆಕ್ಟಾಗಿ ಅದನ್ನು ಯೂಸ್ ಮಾಡ್ಬೋದು ಆ ಪಿಂಕಿಷ್ ಕಲರ್ ಏನಿದೆ ಅದನ್ನು ನಾವು ಬಳಸ್ಕೊಳಕ್ಕಾಗೋದಿಲ್ಲ ಕಹಿ ಬರುತ್ತೆ ಈ ರೀತಿ ವೈಟ್ ಕಲರ್ ಬರೋ ತನಕ ಬಿಡಿಸ್ಬಿಟ್ಟು ತದನಂತರ ಇದನ್ನು ನಾವು ಹೆಚ್ಚಿಕೊಡ್ಬೇಕಾಗತ್ತೆ ಇವಾಗ ನೋಡಿ ನಾನೆಲ್ಲ ಈ ರೀತಿ ಕಡ್ಡಿ ಮತ್ತು ಆ ಪದರ ಏನಿದೆ ಅದನ್ನು ತೆಗೆದಿಟ್ಟಿದ್ದೀನಿ ಪ್ರತಿಯೊಂದು ಹೂವಲ್ಲೂ ಕೂಡ ತೆಗಿಬೇಕಾಗುತ್ತೆ ನಾನೆಲ್ಲ ಕಂಪ್ಲೀಟಾಗಿ ತೆಗೆದಿದ್ದೀನಿ ಇವಾಗ ಹೂವನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳೋಣ ನಿಮಗೆ ಎಷ್ಟು ಚಿಕ್ಕಕ್ಕಾಗಿ ಹೆಚ್ಚಿಕೊಳ್ಳಿಕ್ ಸಾಥೇನೋ ಅಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇವಾಗ ಒಂದು ಬೌಲಲ್ಲಿ ನೀರಿಟ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅಷ್ಟನದ ಪುಡಿಯನ್ನು ಹಾಕೊಳ್ಳೋಣ ಈ ರೀತಿ ಉಪ್ಪು ಮತ್ತು ಅಷ್ಟನದ ಪುಡಿಯಲ್ಲಿ ಹೆಚ್ಚಿಟ್ಟಿರುವಂತಹ ಬಾಳೆ ಹೂವನ್ನು ಹಾಕೊಳ್ಳೋದ್ರಿಂದ ಬಾಳೆ ಹೂವು ಕಪ್ಪಾಗೋದಿಲ್ಲ ಇನ್ ಕೇಸ್ ನೀವು ಕಂಪ್ಲೀಟಾಗಿ ಅಷ್ಟು ಹೆಚ್ಚುಬಿಟ್ಟು ಆಮೇಲೆ ನೀವು ನೀರಿಗೆ ಹಾಕ್ಕೊಳ್ತೀನಿ ಅಂದರೆ ಕಪ್ಪಾಗಿಬಿಡತ್ತೆ ಸ್ವಲ್ಪ ಸ್ವಲ್ಪ ಹೆಚ್ಚಿದಂಗೂ ಹೆಚ್ಚಿದ ತಕ್ಷಣವೇ ಉಪ್ಪು ನೀರು ಉಪ್ಪು ಮತ್ತು ಅಷ್ಟನದ ಪುಡಿ ನೀರಲ್ಲಿ ಹಾಕಿ ತದನಂತರ ಈ ಬಿಳಿ ಭಾಗದಿರುತ್ತಲ್ಲ ಇದನ್ನು ಕೂಡ ಈ ರೀತಿ ಸೀಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳಿ ಏನಾದರೂ ನಿಮಗೆ ಅಂಟ್ತಾ ಇದೆ ಮೇಣ ಥರ ಅನಿಸುತ್ತೆ ಕಪ್ಪಾಯಿತು ಅಂತ ಹೇಳಿದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ ಕೈಗೂ ಅಷ್ಟೇ ಕೈ ಸ್ವಲ್ಪ ಕಪ್ಪಾಯಿತು ಅಂತ ಹೇಳಿದರೆ ಕೊಬ್ಬರಿ ಎಣ್ಣೆ ಹಚ್ಕೊಂಡಾದ್ರೂ ಹೆಚ್ಬೋದು ಅಥವಾ ಹೆಚ್ಚಾದ ಮೇಲೆ ಕೂಡ ನೀವು ಕೊಬ್ಬರಿ ಎಣ್ಣೆ ಹಚ್ಕೊಳ್ಬೋದು ನೋಡಿ ಮಧ್ಯದಲ್ಲಿ ದಂಟಿದೆಯಲ್ಲ ಈ ದಂಟು ಗಟ್ಟಿ ಇರುತ್ತೆ ಈ ದಂಟು ಹಾಕೊಳ್ಳೋದು ಬೇಡ ಈ ರೀತಿ ಹೂವನ್ನೆಲ್ಲ ನೀಟಾಗಿ ಚಿಕ್ಕದಾಗಿ ಹೆಚ್ಚುಬಿಟ್ಟು ನೀರಲ್ಲಿ ಹಾಕಿಟ್ಕೊಳ್ಳಿ ಒಗ್ಗರಣೆಗೆ ಹಾಕೋ ತನಕ ನಾವು ಈ ನೀರಲ್ಲೇ ಇಟ್ಟಿರಬೇಕು ಇಲ್ಲಾಂದರೆ ಕಪ್ಪಾಗುತ್ತೆ ಇವಾಗ ಒಗ್ಗರಣೆ ಹಾಕಲಿಕ್ಕೆ ಒಂದು ಅಗ್ಲ ತಳದ ತಪ್ಪ ತಳದ ಕಡಾಯಿ ಇಟ್ಕೊಂಡು ಬಿಸಿ ಆದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಆದ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಚಟ್ಪಿಟ ಆದಮೇಲೆ ಅರ್ಧ ಟೀ ಸ್ಪೂನು ಕಡಲೆಬೇಳೆ ಅರ್ಧ ಟೀ ಸ್ಪೂನು ಉದ್ದಿನಬೇಳೆಯನ್ನು ಹಾಕಿಬಿಟ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿ ತದನಂತರ ನಿಮಗೆ ಖಾರಕ್ಕೆ ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೊಡಿ ಹಾಗೆ ಒಂದು ಎರಡು ಗರಿಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಈರುಳ್ಳಿ ಎಲ್ಲ ಸ್ವಲ್ಪ ಪಿಂಕಿಶ್ ಆಗೋ ತನಕ ನೀವು ಫ್ರೈ ಮಾಡಬೇಕಾಗುತ್ತೆ ತುಂಬ ಬಣ್ಣ ಬರೋ ತನಕ ಏನು ಬೇಡ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಇವಾಗ ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕೊಳ್ಳೋಣ ಇದು ಸ್ವಲ್ಪ ಈ ಪಲ್ಯ ಸ್ವಲ್ಪ ಒಗ್ರಾಗಿರೋದ್ರಿಂದ ಟೊಮೆಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನಲ್ಲಿ ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇನ್ ಕೇಸ್ ನೀವು ಟೊಮೆಟೊ ಏನು ಹಾಕಿಲ್ಲ ಅಂತ ಹೇಳಿದರೆ ಕೊನೆಯಲ್ಲಿ ಲಾಸ್ಟಲ್ಲಿ ಒಂದು ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಹುಳಿ ಹಾಕಿಲ್ಲ ಅಂತ ಹೇಳಿದರೆ ಸ್ವಲ್ಪ ಒಗ್ಗು ಒಗ್ಗ್ರಾಗಿರುತ್ತೆ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಇವಾಗ ನೀರಿಂದ ತೆಗೆದುಬಿಟ್ಟು ಹಿಂಡುಬಿಟ್ಟು ಹಾಕ್ಕೊಳ್ಳಿ ಕಂಪ್ಲೀಟಾಗಿ ತದನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಇದು ಬೇಯಲಿಕ್ಕೆ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪು ನೀರು ಹಾಕ್ಕೊಳ್ಳಿ ಇದು ಬೇಯ್ಲಿಕ್ಕೆ ಟೈಮ್ ತೊಗೊಳ್ಳುತ್ತೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ತೊಗೊಳುತ್ತೆ ಇಷ್ಟು ನೀರು ಬೇಕಿದು ಬೇಯಲಿಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ನೀರೆಲ್ಲ ಚೆನ್ನಾಗಿ ಹಿಂಗಬೇಕು ಮತ್ತು ಮೆತ್ತಗಾಗಿ ಬೇಯಬೇಕು ನೋಡಿ ಚೆನ್ನಾಗಿ ಹಿಂಗಿದೆ ನೀರು ಇವಾಗ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅರ್ಧ ಕಪ್ಪು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಳೋಣ ಈ ತೆಂಗಿನಕಾಯಿ ತುರಿ ಹಾಕೊಳ್ಳೋದ್ರಿಂದ ಈ ಪಲ್ಯ ರುಚಿ ಹೆಚ್ಚಿಸುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ನಮಗಿವಾಗ ರುಚಿ ರುಚಿಯಾದಂತಹ ಬಾಳೆಹೂವಿನ ಪಲ್ಯ ರೆಡಿ ಆಗುತ್ತೆ ಇದನ್ನು ಅನ್ನ ರಸಮ್ ಜೊತೆಗೆ ಸೈಡ್ ಡಿಶಾಗೂ ತಿನ್ಬೋದು ಹಾಗೆ ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆಲ್ಲ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಕೂಡ ಮಾಡಿ ಹಾಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಕೂಡ ಮಾಡಿ ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್